ನಾನೊಬ್ಬ ರೈತನಾಗಿದ್ದು ಸೂಟು ಬೂಟಿನ ರಾಜಕಾರಣ ನನಗೆ ಗೊತ್ತಿಲ್ಲ ನನಗೆ ಸಿಕ್ಕಿರುವ ಪದವಿಯಿಂದ ರೈತರ ಬದುಕನ್ನ ಸುಸ್ಥಿರಗೊಳಿಸಿ ಅವರ ಋಣ ತೀರಿಸುವುದೇ ನನ್ನ ಮತ್ತು ಬಿಜೆಪಿ ಪಕ್ಷದ ಗುರಿ ಎಂದು ಸಣ್ಣ ನೀರಾವರಿ ಸಚಿವ ಜೆಸಿ ಮಾಧುಸ್ವಾಮಿ ತಿಳಿಸಿದರು ತೆಪಟೂರು ತಾಲೂಕಿನ ಕಸಬಾ ಹೋಬಳಿ ರಂಗಾಪುರ ಚಿಕ್ಕಕೊಟ್ಟಿಗೆಹಳ್ಳಿ ಹೊಸಹಳ್ಳಿ ಕೆರೆಗಳಿಗೆ 5 ಕೋಟಿ ವೆಚ್ಚದಲ್ಲಿ ಏತ ನೀರಾವರಿ ಮೂಲಕ ನೀರು ತುಂಬಿಸುವ ಕಾಮಗಾರಿ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು ಪ್ರಧಾನಮಂತ್ರಿಯವರ ಜೀವಜಲ ಮಿಷನ್ನಲ್ಲಿ ಪ್ರತಿ ಮನೆಗಳಿಗೂ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಉದ್ದೇಶದಿಂದ ಪ್ರತಿ ಹಳ್ಳಿಗಳ ಕೆರೆ ಕಟ್ಟೆಗಳಿಗೆ ಸಾಧ್ಯವಾದಷ್ಟು ನೀರು ತುಂಬಿಸಿ ಅಂತರ್ಜಲವನ್ನು ಅಭಿವೃದ್ಧಿಪಡಿಸುವ ಗುರಿ ಹೊಂದಿದ್ದೇವೆ ಎಂದರು ನಾವು ಮಾಡಿರುವ ಕೆಲಸವನ್ನು ನೋಡಿ ನಮಗೆ ಮುಂಬರುವ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ನೀಡಿ ಎಂದು ಪರೋಕ್ಷವಾಗಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ಗೆ ಮತವನ್ನ ಯಾಚಿಸಿದರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಗಳು ಭಗವಂತನ ಕೃಪೆಯಿಂದ ಉತ್ತಮ ಬೆಳೆಯಾಗಿ ಜಲಾಶಯಗಳು ತುಂಬಿ ಉತ್ತಮ ಬೆಳೆಯಾಗಿ ಈಗ ಬಂದಿರುವ ಕರೋನಾ ತೊಲಗಲಿ ಎಂದರು ಸಣ್ಣ ಪುಟ್ಟ ಊರುಗಳಲ್ಲಿರೋ ಕೆರೆಗಳಲ್ಲೇ ಕತ್ತೋ ಕಟ್ಟೆಗಳಲ್ಲೇ ನೀರು ನಿಲ್ಲಿಸಿ ಅಲ್ಲಿರೋ ಬೋರ್ವೆಲ್ಗಳನ್ನ ಏನಾದರೂ ಪುನಶ್ಚೇತನ ಮಾಡಿ ನೀರನ್ನ ಏನಾದರೂ ಕೊಡ್ಲಿಕ್ಕೆ ಆಗುತ್ತಾ ಪ್ರತಿ ತಲೆಗೆ 55 ಲೀಟರ್ಷ್ಟು ನೀರನ್ನು ನಾವು ಕೊಡ್ತೀವ ಅಂತ ಹೇಳಿ ಯೋಚನೆ ಮಾಡಿ ಕಾರ್ಯಕ್ರಮ ಹಾಕ್ಕೊಂಡು ಹೋಗಿದ್ದೀವಿ ಬಹುಶಃ 2 ವರ್ಷದೊಳಗೆ ನಮ್ಮ ಉದ್ದೇಶ ಎಲ್ಲ ಮನೆಯಲ್ಲಿರೋರ್ಗೂ ಶುದ್ಧವಾದ ನೀರನ್ನು 55 ಎಲ್ ಪಿ ಸಿ ಡಿ ನೀರನ್ನು ನಾವು ಕೊಡಲೇಬೇಕು ಅಂತ ಕಾರ್ಯಕ್ರಮ ಮಾಡಿರೋದ್ರಿಂದ ನಮಗೆ ಅನಿವಾರ್ಯ ಆಗುತ್ತೆ ಇನ್ನು ಎಲ್ಲ ಕೆರೆಗಳನ್ನ ನಾವು ತುಂಬಲೇತಕ್ಕಂಥ ಪರಿಸ್ಥಿತಿಯನ್ನು ವಿವರಣೆ ಮಾಡಿದರೆ ನಮ್ಮ ಶಾಸಕರು ನಮ್ಮ ತಾಲೂಕಿನ ಮಾತ್ರ ವಿವರಣೆ ಮಾಡಿದ್ದಾರೆ ಆದರೂ ಸಹ ಇವತ್ತು ರೈತರ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥ ಸರ್ಕಾರ ನಿಜವಾಗ್ಲೂ ಭಾಳ ಸಂತೋಷಪಡ್ತಕ್ಕಂಥದ್ದು ಯಾಕೆಂದರೆ ಅವರೇ ಹೇಳಿದರು ಇವತ್ತಿನ ಪರಿಸ್ಥಿತಿ ಬಹಳ ವಿಕೋಪಕ್ಕೆ ಹೋಗಿದೆ ನಮಗೂ ನಿಮಗೆಲ್ಲ ಗೊತ್ತಾಗ್ತಿದೆ ಇವತ್ತು ನಾವು ರೈತಾಪಿ ಜನ ಏನು ಕೊರೋನಾ ಕಾಯಿಲೆ ಬಂದು ನಮಗೆ ಬಂದಿರತಕ್ಕಂತ ಪರಿಸ್ಥಿತಿ ರೈತರ ಆದಾಯನೂ ಕಡಿಮೆ ಆಗಿದೆ ರೈತರ ಕಾರ್ಯಚಟುವಟಿಕೆಗಳು ಕಡಿಮೆ ಆಗಿದೆ ಎಲ್ಲದರಲ್ಲೂ ಸುಮಾರು ನಾವು 10 ವರ್ಷಗಳ ಹಿಂದಕ್ಕೆ ಹೋಗಿಬಿಟ್ಟಿದ್ದೀವಿ ನಾವು ಅಷ್ಟು ಮುಂದಕ್ಕೆ ಬರಬೇಕಾಗಿದೆ ಅದಕ್ಕೆ ಇವತ್ತು ಎಲ್ಲ ಸಹಕಾರ ಬೇಕಾಗಿದೆ ಅದಕ್ಕಿಂತ ಮುಖ್ಯವಾಗಿ